ಕ್ರಿಯೇಟಿವ್ ಗ್ರೂಪ್, ನ್ಯೂ ಲುಕ್ ಬ್ಯೂಟಿ ಪಾರ್ಲರ್ ಹಾಗೂ ಮದರ್ ಚಾಯ್ಸ್ ಬೇಬಿ ಕೇರ್ ಶಾಪ್ ವತಿಯಿಂದ ಫೆಬ್ರವರಿ 9ರಂದು ಶಿವಮೊಗ್ಗ ನಗರದ ಕುವೆಂಪು ರಂಗಮಂದಿರದಲ್ಲಿ ಸರಿಗಮಪ ಶಿವಮೊಗ್ಗ ಫೈನಲ್ ಅನ್ನು ಆಯೋಜನೆ ಮಾಡಲಾಗಿದೆ. ಈ ಕುರಿತು ಕ್ರಿಯೇಟಿವ್ ಗ್ರೂಪ್, ನ್ಯೂ ಲುಕ್ ಬ್ಯೂಟಿ ಪಾರ್ಲರ್ ಹಾಗೂ ಮದರ್ ಚಾಯ್ಸ್ ಬೇಬಿ ಕೇರ್ ಶಾಪ್ ಗ್ರೂಪ್ಗಳ ಸಂಯೋಜಕ ಪರಮೇಶ್ವರ್ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದರು. ಫೆಬ್ರವರಿ 9ರಂದು ನಗರದ ಕುವೆಂಪು ರಂಗಮಂದಿರದಲ್ಲಿ ನಡೆಯುವ ಸರಿಗಮಪ ಶಿವಮೊಗ್ಗ ಫೈನಲ್ಗೆ ಮುಖ್ಯ ಅತಿಥಿಗಳಾಗಿ ಬಿಗ್ ಬಾಸ್ ವಿನ್ನರ್ ರೂಪೇಶ್ ಶೆಟ್ಟಿ ಉಪಸ್ಥಿತರಿರಲಿದ್ದಾರೆ. ತೀರ್ಪುಗಾರರಾಗಿ ಖ್ಯಾತ ಸಂಗೀತಗಾರ ಪ್ರಹ್ಲಾದ್ ದೀಕ್ಷಿತ್ ಹಾಗೂ ಖ್ಯಾತ ಹಿನ್ನೆಲೆ ಗಾಯಕಿ ಸುನೀತಾ ಆಗಮಿಸಲಿದ್ದಾರೆ ಎಂದರು. 2022 ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ ನವೆಂಬರಲ್ಲಿ ಆಡಿಷನ್ ಮಾಡಿದ್ವಿ. ಆಡಿಷನ್ ಅಲ್ಲಿ 280 ಮಕ್ಕಳು ಬಂದಿದ್ರು, ಸೀನಿಯರ್ಸ್ ಜೂನಿಯರ್ಸ್ ಸೇರಿಸಿ. ಅದರಲ್ಲಿ ಟಾಪ್ 20 ಮಕ್ಕಳು ಮತ್ತು 20 ದೊಡ್ಡವರು ಅಂತ ಸೆಲೆಕ್ಟ್ ಮಾಡಿ ಅದನ್ನು ಸೆಮಿಫಿನಾಲೆ ಮಾಡಿ ಈಗ ಗ್ರ್ಯಾಂಡ್ ಫಿನಾಲೆಗೆ ಆಯ್ದ 6 ಜೂನಿಯರ್ ಮಕ್ಕಳು ಮತ್ತು 8 ಸೀನಿಯರ್ ಮಕ್ಕಳುಗಳನ್ನ ದೊಡ್ಡವರ ಸೀನಿಯರ್ ತಗೊಂಡು ಕುವೆಂಪು ರಂಗಮಂದಿರದಲ್ಲಿ ಫೆಬ್ರವರಿ 9 ಥರ್ಸ್ಡೇ ಸಂಜೆ 5 ಗಂಟೆಗೆ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ. ಅದ್ಭುತವಾದ ಟ್ಯಾಲೆಂಟ್ ಮಕ್ಕಳಿದ್ದಾರೆ. ನಮ್ಮ ಈ ಒಂದು ಸಂಸ್ಥೆಯ ಉದ್ದೇಶನೇ ಬೆಳೆಯುವಂಥ ಪ್ರತಿಭೆ ಮಕ್ಕಳಿಗೆ ಆ ಡ್ಯಾನ್ಸ್ ಇರಲಿ ಸಂಗೀತ ಇರಲಿ ಪ್ರತಿಯೊಂದಕ್ಕೂ ಒಂದು ಅವಕಾಶ ಕೊಡಬೇಕಂತೇಳಿ ಗ್ರ್ಯಾಂಡ್ ಫಿನಾಲೆ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಬಿಗ್ ಬಾಸ್ ಸೀಸನ್ 9 ವಿನರ್ ಆದಂಥ ರೂಪೇಶ್ ಶೆಟ್ಟಿ ಅವರು ಕೂಡ ಬರ್ತಾ ಇದ್ದಾರೆ ಹಾಗೂ ಜೋಗಿ ಸುನೀತಾ ಎಲ್ಲೋ ಜೋಗಪ್ಪ ಆಡಿರುವಂಥ ಜೋಗಿ ಸುನೀತಾ ಮೇಡಮ್ ಅವರು ತೀರ್ಪುಗಾರಾಗಿ ಬರ್ತಿದ್ದಾರೆ. ಶಿವಮೊಗ್ಗದ ಸ್ಥಳೀಯರಾದಂಥ ಪ್ರಹ್ಲಾದ್ ದೀಕ್ಷಿತ್ ಸರ್ ಅವರು ಕೂಡ ಈ ಕಾರ್ಯಕ್ರಮದ ತೀರ್ಪುಗಾರಾಗಿ ಬರ್ತಿದ್ದಾರೆ. ಕಾರ್ಯಕ್ರಮ ನಿಮ್ಮೆಲ್ಲರ ಸಹಕಾರದಿಂದ ಪ್ರತಿ ಶಿವಮೊಗ್ಗದ ಜನಗಳಿಗೆ ತಲುಪಿಸಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ನಮ್ಮ ಮಾಧ್ಯಮ ಮಿತ್ರರು ಕೇಳ್ತಾ ಇದ್ದೀನಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ಈಶ್ವರಪ್ಪ ಸಾಹೇಬರು, ಕಾಂತೇಶ್ ಅವರು, ಧನಂಜಯ ಸರ್ಜಿ ಅವರು, ಪ್ರಸನ್ನಕುಮಾರ್ ಅವರು, ನೇತ್ರಾ ಮೇಡಮ್ ಅವರು, ಶ್ರೀಕಾಂತ್ ಸರ್ ಇವರೆಲ್ಲ ಬರ್ತಾ ಇದ್ದಾರೆ. ನಾವು ಮಾಧ್ಯಮ ಮೂಲಕ ಏನು ಕೇಳ್ಕೊಳ್ಳೋದಂತ ಹೇಳಿದ್ರೆ ಈ ಸಣ್ಣ ಒಂದು ಪ್ರಯತ್ನಕ್ಕೆ ನಿಮ್ಮ ಒಂದು ಸಹಕಾರ ಇರಬೇಕು. ಶಿವಮೊಗ್ಗ ಜನತೆಗಳಿಗೆ ವಿಷಯ ತಿಳಿಸಿ ಮಾಧ್ಯಮ ಮಿತ್ರರಿಂದ ಇಲ್ಲೇ ಇನ್ವಿಟೇಷನ್ ಕೊಡ್ತಾ ಇದ್ದೀವಿ. ದಯವಿಟ್ಟು ನೀವೆಲ್ಲ ಬಂದು ಆ ಕಾರ್ಯಕ್ರಮ ಯಶಸ್ವಿ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಅಷ್ಟೆ. ಆಮೇಲೆ ಇದಕ್ಕೆ ಯಾವುದೇ ರೀತಿ ಎಂಟ್ರಿ ಫೀಸ್ ಏನಿರೋದಿಲ್ಲ, ಪ್ರವೇಶ ಉಚಿತವಾಗಿರುತ್ತೆ. ಅದ್ಭುತ ತೀರ್ಥಹಳ್ಳಿ, ಸಾಗರ, ಶಿಕಾರಿಪುರ ಒಳ್ಳೊಳ್ಳೆ ಮಕ್ಕಳುಗಳೆಲ್ಲ ಸೆಲೆಕ್ಷನ್ ಆಗಿದ್ದಾರೆ. ನಾವು ಹೇಳೋದೇನಂತ ಹೇಳಿದ್ರೆ ಎಲ್ಲ ಬೇರೆ ಕಡೆ ಊರಿಂದ ಬಂದು ಪೇರೆಂಟ್ಸ್ಗಳು ಸಪೋರ್ಟ್ ಮಾಡ್ತೀವಿ. ಶಿವಮೊಗ್ಗ ನಾಗರಿಕ ಜನಗಳು ಬರಲಿ, ಎಲ್ಲ ಬಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಲಿ ಅಂತೇಳಿ. ಅದೇ ರೂಪೇಶ್ ಶೆಟ್ಟಿ ಅವರು ಕೂಡ ನಾವು ಪ್ರಥಮ ಬಾರಿ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ನಾನು ಫಸ್ಟ್ ಟೈಮ್ ಒಂದು ಒಳ್ಳೆ ಕಾರ್ಯಕ್ರಮ ಬರ್ತೀನಿ ಅಂತೇಳಿ ದೊಡ್ಡ ಮನಸ್ಸು ಮಾಡಿ ಫಸ್ಟ್ ಟೈಮ್ ಅವರು ಶಿವಮೊಗ್ಗ ಬರ್ತಾ ಇದ್ದಾರೆ. ಅದು ಬಿಟ್ಟರೆ ನಮ್ಮ ಈ ಸಂಸ್ಥೆ ಉದ್ದೇಶ ಕರ್ನಾಟಕ ಅಲೆಮಾ